ವೆಲ್ಕಮ್ ಟು ಮೈ ಚಾನಲ್ ವ್ಯೂವರ್ಸ್. ನೀವು ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋವನ್ನು ನೋಡಿರ್ಬೇಕು, ಇದು ಯಾವ್ದಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ಡಿಪೆಂಡ್ಸ್ ಅಂತ ಹೇಳಿ. ಸೊ ವ್ಯೂವರ್ಸ್, ನೀವು ರಸ್ತೆಯಲ್ಲಿ ಆಗಲಿ ಅಥವಾ ಎಲ್ಲೇ ಆಗಲಿ ನೀವು ಹೋಗುವಾಗ ನಿಮ್ಗೆ ಯಾರಾದ್ರೂ ಕುತ್ತಿಗೆಯನ್ನು ಹಿಡ್ಕೊಂಡು ಸಾಯಿಸ್ಲಿಕ್ಕೆ ಬಂದವಾಗ ಅಥವಾ ಏನೋ ಉದ್ದೇಶಪೂರ್ವಕ ಏನೋ ಮಾಡ್ಲಿಕ್ಕೆ ಬಂದವಾಗ ನೀವು ಯಾವ ರೀತಿ ತಪ್ಸ್ಕೋಬೇಕು ಅನ್ನೋ ಡಿಪೆಂಡ್ಸ್ ನಾನು ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನಿಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅಂತ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ನಮ್ಮೆಲ್ಲ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ಬನ್ನಿ ಇವತ್ತು ನೋಡಿಕೊಳ್ಳೋಣ. ವ್ಯೂವರ್ಸ್, ನಾನು ನಿಮ್ಗೆ ಬ್ಲಾಗ್ ಸೀರೀಸ್ ಅಲ್ಲಿ ನಿಮ್ಗೆ ಹೇಳಿದ್ದೀನಿ ಯಾವ ರೀತಿ ಬ್ಲಾಗ್ಸ್ ಅನ್ನ ಮಾಡ್ಬೇಕು ಅನ್ನೋದನ್ನ, ಹಾಗೆ ಒಂದು ಒಂದು ಸೆಲ್ಫ್ ಡಿಫೆನ್ಸ್ ಅನ್ನು ಕೂಡ ಹಾಕಿದ್ದೀನಿ, ಹಾಗೆ ಒಂದು ಶಾರ್ಟ್ ಫಿಲ್ಮ್ ನಮ್ಮಿಂದ ಒಂದು ಶಾರ್ಟ್ ಫಿಲ್ಮ್ ಕೂಡ ಮಾಡಿದ್ದೀವಿ, ಅದು ನೀವು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದನ್ನ ನೀವು ನೋಡಿ. ಓಕೆನಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಯಾರು ಕುತ್ತಿ ಹಿಡಲಿಕ್ಕೆ ಬಂದಾಗ ಯಾರು ತೋರಿಸ್ಕೋಬೇಕು ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಸರ್, ನಿಮ್ಗೆ ಯಾರಾದ್ರೂ ಕೂತಿಗೆ ಗಟ್ಟಿಯಾಗಿ ಹಿಡ್ಕೊಂಡು ಸ್ಟ್ರೀಟ್ ಅಲ್ಲಿ ರಸ್ತೆಯಲ್ಲಿ ನಿಮ್ಗೆ ಹಿಡಲಿಕ್ಕೆ ಬಂದಾವಾಗ ನೀವು ಯಾವ್ದು ಡಿಫೆನ್ಸ್ ಮಾಡೋದು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಟ್ರಿಕ್ ಏನ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಓಕೆ, ನೀವು ಮುಷ್ಟಿ ಕಟ್ಟಿದನ್ನು ಕಲ್ತ್ಕೊಂಡಿದಾರಲ್ವಾ, ಇಲ್ಲಿ ನೋಡಿ ಈ ತರ ಫಿಂಗರ್ಸ್ ಅನ್ನು ತಗೋಬೇಕು ನೀವು. ಈ ಮಧ್ಯ ಬೆರಳನ್ನ ತರ ಎತ್ತರ ತಗೊಂಡ್ಬಿಟ್ರೆ ಅವರಿಗೆ ನೀವು ಈ ಪಾರ್ಟ್ಸ್, ಓಕೆ, ಈ ಭಾಗಕ್ಕೆ ನೀವು ಬಲವಾಗಿ ಹೊಡೆದ್ರೆ ಅವರಿಗೆ ಇಲ್ಲಿ ತುಂಬಾ ಪೇನ್ ಆಗತ್ತೆ. ಅವ್ರು ನೀವು ಇದ್ರ ಹಳ್ಳಿಯಿಂದ ಈಸಿಯಾಗಿ ತಪ್ಪಿಸ್ಕೋಬಹುದು. ನೋಡಿ, ಓಕೆ, ಮಸ್ಮಾರ್ ಈ ತರ ಮುಷ್ಟಿ ಟೈಟ್ ಆಗಿ ಕಟ್ಕೊಳ್ಳಿ ಎರಡು ಕಡೆಗೆ ತರ, ಓಕೆನಾ? ಮತ್ತೆ ಸಿಂಪಲ್ ಆಗಿದೆ. ಈಗ ನಾನು ಟ್ರಿಕ್ ನಂಬರ್ ಟೂ ಎರಡು ಬಗ್ಗೆ ಹೇಳ್ತಾ ಇದ್ದೇನೆ. ಇಲ್ಲಿ ನೋಡಿ, ಈ ತರ ಕುತ್ತಿಗೆ ಹಿಡ್ಕೊಂಡು ಹೋಗೋಣ. ನಾವು ಏನ್ ಮಾಡಬೇಕು, ನೀವು ಆಲ್ರೆಡಿ ಸೈಡ್ ಬ್ಲಾಕ್ ಅನ್ನ ನೋಡಿದ್ರೆ ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದನ್ನ ನೋಡ್ಕೊಳ್ಳಿ. ಸೊ ಎಟ್ ಎ ಟೈಮ್ ಎರಡು ಬ್ಲಾಕ್ ಅನ್ನ ಬ್ಲಾಕ್, ಓಕೆ, ಬ್ಲಾಕ್ ಮಾಡಬೇಕು. ಅಸ್ಮಾತ್ ಎಟ್ ಎ ಟೈಮ್ ಈ ತರ ಬ್ಲಾಕ್ ಮಾಡಿ, ಓಕೆ, ಅವರ ಕಿವಿ, ಓಕೆ, ಎರಡು ಎಟ್ ಎ ಟೈಮ್ ಕ್ಲೋಸ್. ಏನಾಗತ್ತೆ ಎಟ್ ಎ ಟೈಮ್ ಕ್ಲೋಸ್ ಮಾಡಿದಾಗ ಗಾಳಿ ಎಟ್ ಎ ಟೈಮ್ ಎರಡು ಕಡೆಯಿಂದ ಪಾಸ್ ಆಗೋದ್ರಿಂದ ಕಿವಿಯ ತಮಟೆ ಹರಿದು ಹೋಗುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಟ್ ಎ ಟೈಮ್ ಜೋರಾಗಿ ನಾವು ಇಲ್ಲಿ ಹೊಡಿಬೇಕು. ನೆಕ್ಸ್ಟ್ ಕ್ಯಾಚ್ ಮಾಡಿ ಮಂಡಿಯಿಂದ ಮೂಗಿಗೆ ಹೊಡೆಯುವಂತದ್ದು. ಓಕೆ, ಇದನ್ನು ಫಾಸ್ಟ್ ಮೂಮೆಂಟ್ ಅಲ್ಲಿ ತೋರಿಸ್ತೀನಿ. ನೋಡಿದ್ರೆ ವ್ಯೂವರ್ಸ್, ಇಷ್ಟೇ ಸಿಂಪಲ್ ಆಗಿದೆ. ಈಗ ನಾನು ನಿಮ್ಗೆ ಟ್ರಿಕ್ ನಂಬರ್ ತ್ರೀ ಮೂರು ಬಗ್ಗೆ ಹೇಳ್ತಾ ಇದ್ದೇನೆ. ಸೊ ನೋಡೋಣ ಯಾವ ರೀತಿ ಮಾಡೋಣ ಅಂತ ಹೇಳಿ. ಓಕೆ, ಈ ರೀತಿ ಕುತ್ತಿಗೆ ನಡ್ಕೊಂಡಾವಾಗ ನಾವು ಡೈರೆಕ್ಟ್ ಆಗಿ ಏನ್ ಮಾಡುವಂತದ್ದು, ನಮ್ಮ ಎರಡು ಫಿಂಗರ್ಸ್ ಅನ್ನು ತಗೊಂಡ್ಬಿಟ್ಟು ಅವ್ರ ಕಣ್ಣಿಗೆ ನೇರವಾಗಿ ಬಿಚ್ಚಿದ್ರೆ ಸಾಕಾಗತ್ತೆ, ಅಥವಾ ಅದಕ್ಕೆ ಬಿಡ್ತಾರವರು, ಅಥವಾ ಬಾಯನ್ನ ಹರಿಯುವಂಥದ್ದಾಗ್ಲಿ ಎರಡನ್ನ ಮಾಡ್ಬೋದು. ನೋಡಿ, ಕಣ್ಣಿಗೆ ನೇರವಾಗಿ ಚುಚ್ಚಿಬಿಟ್ರೆ ಸಾಕಾಗತ್ತೆ, ಆಟೋಮೆಟಿಕ್ ಬಿಟ್ಬಿಡ್ತಾರೆ. ಸೊ ಇಷ್ಟೇ ಸಿಂಪಲ್ ಆಗಿದೆ ಟ್ರಿಕ್ಸು. ಸೊ ನೆಕ್ಸ್ಟು ಟ್ರಿಕ್ ನಂಬರ್ ಫೋರ್ ಬಗ್ಗೆ ಹೇಳ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಸರಿ ಸರ, ಕಾಲ್ ಹಿಡ್ಕೊಂಡೋವಾಗ ನಮ್ಮ ಎರಡು ಹ್ಯಾಂಡ್ಸ್ ಅನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಓಕೆ, ಅವ್ರ ಕಾಲರ್ ಅನ್ನ ಈ ತರ ಹಿಡ್ಕೋಬೇಕು. ಓಕೆ, ಈ ತರ ಕಾಲರ್ ಅನ್ನ ಕ್ಯಾಚ್ ಮಾಡ್ಕೊಳ್ಳಿ. ಹಾಗೆ ಅಪೋಸಿಟ್ ಈ ಕಡೆ ಕೂಡ ಎರಡು ಕಾಲರ್ ಹಿಡ್ಕೊಳ್ಳಿ, ಟೈಟ್ ಆಗಿ ಎಳೀರಿ. ಎಳ್ದವಾಗ ಅವ್ರಿಗೆ ಏನಾಗತ್ತೆ, ನಮ್ಮ ಈ ಮೆದುಳಿಗೆ ಹೋಗುವಂತಹ ರಕ್ತನಾಳಗಳು ಸಂಚಾರಕ್ಕೆ ಬಂದಾಗೋದ್ರಿಂದ ಅನ್ಕಾನ್ಸಿಯಸ್ ಹೋಗ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಅವರು ನಿಮ್ಮ ಶತ್ರುಗಳನ್ನ ನೀವು ಈಸಿಯಾಗಿ ತಪ್ಸ್ಕೊಂಡು ಹೋಗ್ಬೋದು. ಓಕೆನಾ? ಸಿಂಪಲ್ ಆಗಿದೆ. ಇನ್ನೊಂದ್ಸಲ ನೋಡ್ಕೊಳ್ಳಿ ಸರ, ಕಾಲರ್ ತಗೋಬೇಕು ಎಟ್ ಎ ಟೈಮ್. ನೋಡಿ, ಹೇಳಿದ್ರೆ ಸಾಕು, ಅಪೋಸಿಟ್ ಹೇಳಿದ್ರಾಗ ಅವ್ರಿಗೆ ಇಲ್ಲಿ ಬಿಗಿ ಆಗತ್ತೆ, ನೀವು ಈಸಿಯಾಗಿ ತಪ್ಸ್ಕೊಂಡು ಹೋಗ್ಬೋದು. ನಿಮ್ಗೆ ಟ್ರಿಕ್ ನಂಬರ್ ಫೈವ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಯಾವ ರೀತಿ ನಾವು ಡಿಫೆನ್ಸ್ ಮಾಡ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ. ನೋಡಿ, ಓಕೆ, ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಕಾಲರ್ ಅಲ್ಲಿ ಮಾಡ್ಬೇಕಾಗಿದೆ. ಕಾಲರ್ ವಿಡಿಯೋದಲ್ಲಿ ಕ್ಯಾಚ್ ಮಾಡ್ಲಿಕ್ಕೆ ಬಂದಾವಾಗ ಸೇಮ್ ಟ್ರಿಕ್ ಇಲ್ಲಿ ಕೂಡ. ಓಕೆ, ಅವ್ರ ಹಿಡ್ಕೊಂಡಾವಾಗ ಎಲ್ಲ ಬೆರಳು ಫ್ರೀ ಇರುತ್ತೆ, ನಿಮ್ಗೆ ಯಾವ ಬೆರಳು ಸಿಗುತ್ತೋ ಆ ಬೆರಳು ಇಮಿಡಿಯೇಟ್ ಹಿಡ್ಕೊಳ್ಳಿ, ಅಪೋಸಿಟ್ ಪುಷ್ ಮಾಡಿ ಈ ತರ. ಪುಷ್ ಮಾಡಿದಾವಾಗ ಎದುರಾಳಿಯಿಂದ ಈಸಿಯಾಗಿ ನೀವು ತಪ್ಸ್ಕೊಂಡು ಹೋಗ್ಬೋದು. ಓಕೆ, ಸಿಂಪಲ್ ಆಗಿದೆ. ನೆಕ್ಸ್ಟ್ ಟ್ರಿಕ್ ನಂಬರ್ ಸಿಕ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ವ್ಯೂವರ್ಸ್ ಈಗ ನೋಡಿ, ಟ್ರಿಕ್ ನಂಬರ್ ಸಿಕ್ಸ್ ಅಲ್ಲಿ ಸರ ಹಿಡಲಿಕ್ಕೆ ಬಂದಾವಾಗ ಯಾರು ತಪ್ಸ್ಕೋಬೇಕು, ಸ್ವಲ್ಪ ಇದು ಡಿಫ್ರೆಂಟ್ ಆಗಿದೆ, ಸ್ವಲ್ಪ ನಿಧಾನಕ್ಕೆ ಅಬ್ಸರ್ವ್ ಮಾಡಿ. ಸರಿ ನೋಡಿ,
ನಿಮ್ಮ ಕೈಯನ್ನ ಎಡಗೈನ ಹತ್ರ ತಗೊಳ್ಳಿ, ಅಪೋಸಿಟ್ ಆಗಿ ಇಲ್ಲಿ ಎಲ್ಬೋಗೆ ಈ ತರ ಹೊಡಿರಿ, ಬ್ರೇಕ್ ಆಗತ್ತೆ. ಅಲ್ಲಿಂದ ರೊಟೇಟ್, ಓಕೆ, ರೊಟೇಟ್ ಮಾಡಿದ ಒಂದು ಲಾಕ್ ಆಗ್ತಾನೆ. ಇಲ್ಲಿಂದ ನೀವು ಅವ್ರ ಹೆಡ್ ಹಿಡಿ ಪುಷ್ ಮಾಡ್ಬೋದು ಅಥವಾ ಈ ಎಲ್ಬೋ ಇಂದ ಮೂಗಿಗೆ ಹೊಡಿಬಹುದು. ಓಕೆ ಲಿವರ್ಸ್, ಇದನ್ನು ಫಾಸ್ಟ್ ಮೂಮೆಂಟ್ ಅಲ್ಲಿ ತೋರಿಸ್ತೇನೆ. ಓಕೆ ಸರ, ಅಪೋಸಿಟ್ ಒಳಗಡೆಯಿಂದ ಎಲ್ಬೋ ಹೊಡಿರಿ, ಇಲ್ಲಿಂದ ಲಾಕ್ ಮಾಡಿ. ಈ ತರ ಲಾಕ್ ಮಾಡಿದಾಗ ಈಸಿಯಾಗಿ ಸಿಗ್ತಾನ ಅವನು, ನಿಮ್ಮ ಇದರಲ್ಲಿ ಲಾಕ್ ಆಗ್ತಾನ ಅವನು. ಇಮಿಡಿಯೇಟ್ ಆಗಿ ಎಲ್ಬೋ ಇಂದ ಅವನ ಮುಖಕ್ಕೆ ನೀವು ಹೊಡಿಬಹುದು. ಲಿವರ್ಸ್, ಈಗ ಇದನ್ನೇ ನಾನು ನಿಮ್ಗೆ ರೈಟ್ ಹ್ಯಾಂಡ್ ಅಲ್ಲಿ ತೋರಿಸ್ತೀನಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡಿ. ಸರ ಎಲ್ ಡೈರೆಕ್ಟ್ ಎಲ್ಬೋ ತಗೊಳ್ಳಿ, ಇಲ್ಲಿ ಬ್ರೇಕ್ ಮಾಡಿ, ಇಲ್ಲಿ ರೊಟೇಟ್, ಲಾಕ್ ಆಗ್ತಾನೆ ಅವನು ಇಮಿಡಿಯೇಟ್ ಆಗಿ. ಸೊ ಈಸಿಯಾಗಿ ನೀವು ಮೂಗಿಗಾಗಿ ಪಂಚ್ ಮಾಡ್ಬೋದು. ಸೊ ಎದುರಾಳಿಯಿಂದ ನೀವು ತಪ್ಸ್ಕೋಬಹುದು. ಈ ಡಿಫೆನ್ಸ್ ಸ್ವಲ್ಪ ಕ್ರಿಟಿಕಲ್ ಇದೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್ ಜೊತೆ ನಿಧಾನವಾಗಿ ಕೇರ್ಫುಲ್ ಇಂದ ಪ್ರಾಕ್ಟೀಸ್ ಮಾಡಿ, ಯಾಕಂದ್ರೆ ಕೈ ಡಿಸ್ಲೋಕೇಟ್ ಆಗುವ ಚಾನ್ಸಸ್ ಇರುತ್ತೆ. ಸೊ ಯಾವುದೇ ಕಲಿಕೆಯನ್ನ ಕೇರ್ಫುಲ್ ಇಂದ ಮಾಡಿ. ಸೊ ಮಾರ್ಷಲ್ ಆರ್ಟ್ಸ್ ಎಷ್ಟು ಸೇಫ್ಟಿ ಇದೆ ಅದು ಸ್ವಲ್ಪ ಡೇಂಜರಸ್ ಕೂಡ ಇರುತ್ತೆ. ಪ್ರಾಕ್ಟೀಸ್ ಮಾಡ್ಬೇಕಾಗಿದ್ರೆ ನಿಧಾನಗತಿಯಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು, ಓಕೆನಾ ವಿವರ್ಸ್. ಸೊ ಇವಾಗ ನಾನು ಟ್ರಿಕ್ ನಂಬರ್ 7 ಬಗ್ಗೆ ಹೇಳ್ತಾ ಇದ್ದೀನಿ. ಆ ವಿವರ್ಸ್, ಈಗ ಈ ಟ್ರಿಕ್ ಅಲ್ಲಿ ಕುತಿ ಹಿಡಿಲಿಕ್ಕೆ ಬಂದವಾಗ ಯಾರು ತರ್ಸ್ಕೋಬೇಕು ಅನ್ನೋದನ್ನ ಹೇಳ್ತಾ ಇದ್ದೇನೆ. ಕೈಲಿ ನೋಡ್ಕೊಳ್ಳಿ, ಕುತಿ ಹಿಡ್ಕೊಂಡವಾಗ ಒಂದು ಕೈನಿಂದ ತಗೊಳ್ಳಿ. ಸೇಮ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಎಲ್ಬೋ ಇಂದ ಡೈರೆಕ್ಟ್ ಆಗಿ ಹೊಡಿರಿ, ಕೈ ಬೆಂಡ್ ಆಗತ್ತೆ. ಮತ್ತೆ ಹಾಗೆ ಈ ಕೈಯನ್ನ ಲಾಕ್, ಈ ತರ ಲಾಕ್ ಆಗತ್ತೆ ಒಂದ್ ಕೈ. ಈ ತರ ಲಾಕ್ ಆಗಿ ಕೂಡಲೇ ಏನ್ ಮಾಡ್ಬೇಕು, ಹೋಗಿ ಈ ತರ ನಿಮ್ ಅಪೋಸಿಟ್ ಬಲಗಾಲನ್ನ ಹಿಂದ್ಗಡೆ ಹೋಗಿ ಕಾಲನ್ನ ಬಿದ್ದು ಮಾಡಿ ತಪ್ಪಿಸಿ ಅವನಿಗೆ ಈ ತರ ಬೀಳಿಸ್ಬೋದು. ಓಕೆ ವರ್ಸ್, ಸಿಂಪಲ್ ಆಗಿದೆ, ಪ್ರಾಕ್ಟೀಸ್ ಮಾಡಿ. ಸರ ಹಿಡ್ಕೊಂಡಿದ್ದಾನೆ, ಓಕೆ, ಹಿಡ್ಕೊಂಡವಾಗ ಎಲ್ಬೋ ಗಟ್ಟಿಗೆ ಹೊಡಿರಿ, ಬೆಂಡ್ ಆಗತ್ತೆ. ಬೆಂಡ್ ಆದ ಕೂಡಲೇ ಲಾಕ್ ನೋಡಿ, ಲಾಕ್ ಆಗಿದೆ ನೋಡಿ ಕ್ಲಿಯರ್ ಆಗಿ. ಏನ್ ಮಾಡ್ಬೇಕು, ಈ ಕೈಯನ್ನ ಚೆಸ್ಟ್ ಪುಷ್ ಮಾಡಿ, ಜೊತೆಗೆ ಬೀಳಿಸ್ಬೋದು. ವಿವರ್ಸ್, ಈಗ ನಾನು ಬಲಗೈಯಲ್ಲಿ ತೋರಿಸ್ತಾ ಇದ್ದೀನಿ, ಅವಾಗ ಎಡಗೈಯಲ್ಲಿ ತೋರಿಸ್ತಿದ್ದೆ. ಬಲಗೈಯಲ್ಲಿ ಯಾವ ರೀತಿ ಮಾಡ್ಬೇಕು ಸೇಮ್ ನೋಡಿ. ಸರ ಎಲ್ಬೋಯಿಂದ ನೀವು ಡೈರೆಕ್ಟ್ ಆಗಿ ಹೊಡಿರಿ, ಡೈರೆಕ್ಟ್ ಆಗಿ ಬೆಂಡ್ ಆಗತ್ತೆ, ಲಾಕ್ ಮಾಡಿ. ಸರ ಈ ತರ ಲಾಕ್ ಆಗತ್ತೆ ಅವರಿಗೆ. ನೀವೇನ್ ಮಾಡ್ಬೇಕು, ನಿಮ್ಮ ಅಪೋಸಿಟ್ ಲೆಗ್ ಎಡಗಾಲನ್ನ ಜೊತೆ ಹೋಗ್ಬೇಕು, ಹಾಗೆ ನಿಮ್ಮ ಎಡಗೈಯನ್ನ ಅವ್ರ ಚೆಸ್ಟಿಗೆ ಪುಷ್ ಮಾಡಿ, ಈ ತರ ನೀವು ಈಸಿಯಾಗಿ ಬೀಳಿಸ್ಬೋದು ಅವರನ್ನ. ಓಕೆ ಸೊ ನೋಡಿ, ಈ ತರ ಹಿಡ್ದವಾಗ ಹೊಡಿರಿ, ಲಾಕ್ ಮಾಡಿ, ಪುಷ್ ಮಾಡಿ ಅವ್ರಿಗೆ ಇಷ್ಟೇ. ಈ ವಿಡಿಯೋ ನಿಮ್ಗೆ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನನಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ನಮಗೆ. ನಿಮ್ಮ ಚಾನಲ್ ಇನ್ನು ಹೊಸಬರಾಗಿ ಇದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅಂತ ಬರುತ್ತೆ, ಎಲ್ಲ ನಮ್ಮ ನೋಟಿಫಿಕೇಶನ್ ನಿಮಗೆ ಮೊದಲು ಸಿಗುತ್ತೆ. ಮುಂದಿನ ಹೊಸ ವಿಡಿಯೋ ನಿಮ್ಗೆ ಹೊಸ ಡಿಫ್ರೆನ್ಸ್ ಒಂದು ಭೇಟಿ ಆಗ್ತೀನಿ. ಅದರಿಗೂ ಬೈ ಬಾಯ್.